ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೂಪರ್ ಆಗಿರೋ ವಿಡಿಯೋ ಏನಪ್ಪ ಅಂತಂದ್ರೆ, 9th ಮಂತ್ ಅಲ್ಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸು ಏನೇನೆಲ್ಲ ಪ್ರಿಕಾಷನ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ 9 ತಿಂಗಳಲ್ಲಿ ನೀವು ಈಗಿದ್ದೀರಾ ಅಂತಂದ್ರೆ ನಿಮಗೆ ಮಾಡ್ಬೇಕಾಗಿರುವಂತ ಕೆಲವೊಂದು ವಿಷಯ ಬಾಕಿ ಇದೆ. ಹಾಗಾದ್ರೆ ಏನೇನದು ಅಂತಂದ್ರೆ, ಮೇಯ್ನ್ ಆಗಿ 9th ಮಂತ್ ಅಲ್ಲಿ ಚೆನ್ನಾಗಿ ಎನರ್ಜೆಟಿಕ್ ಆಗಿರುವಂತ ಫುಡ್ ಗಳನ್ನ ತಗೋಬೇಕು. ಈ 8 ತಿಂಗಳವರೆಗೂ ಕೆಲವೊಂದು ಆಹಾರಗಳನ್ನ ನೀವು ಬಂದು ಅಸಡ್ಡೆ ಮಾಡಿರ್ತೀರಾ, ಏ ಬೇಡಪ್ಪ ಇದು ನನಗೆ ಅಂದಿರ್ತೀರಾ. ಉದಾಹರಣೆಗೆ ಮೊಟ್ಟೆ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಇಲ್ಲಾಂದ್ರೆ ಇದು ಮೊಸರು ಆಗಿರ್ಬೋದು, ಬಾದಾಮಿ ಬೀಜ ಆಗಿರ್ಬೋದು, ಇಲ್ಲ ಫ್ರೂಟ್ಸ್ ಆಗಿರ್ಬೋದು, ಇದ್ರಲ್ಲೆಲ್ಲನೂ ಏ ಬೇಡಪ್ಪ ನನಗೆ ಇದನ್ನ ತಿನ್ನಕ್ಕೆ ಆಗಲ್ಲ ನಿಜವಾಗ್ಲು ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲು ಇನ್ಮೇಲೆ ಹಂಗ ಅನ್ಕೋಬೇಡಿ. ಈ 9 ತಿಂಗಳು ಯಾಕೆ ಅಷ್ಟೊಂದು ಮುಖ್ಯ ಅಂತಂದ್ರೆ, ನಿಮ್ಗೆ ನಾರ್ಮಲ್ ಡಿಲಿವರಿ ಆಗೋಷ್ಟಕ್ಕೆ ತುಂಬಾನೇ ಎನರ್ಜಿ ಬೇಕು. ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಆ್ಯಂಡ್ ನೆಕ್ಸ್ಟು ನಿಮಗೆ ಸೊಂಟಕ್ಕೆ ಬಲ ಸಿಕ್ಕೋದಕ್ಕೆ, ಸ್ಟ್ರೆಂತ್ ಸಿಗೋದಕ್ಕೆ ನೀವು ಹೆಲ್ದಿ ಫುಡ್ಗಳನ್ನು ತಗೋಬೇಕು. ಚೆನ್ನಾಗಿ ಹೆಲ್ದಿ ಆದಂಥ ಒಂದು ವಿಚಾರಗಳನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಏನೇನೆಲ್ಲ ನೀವು ಮಾಡಬೇಕು, ಹೇಗಿರಬೇಕು, ಮತ್ತು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಯಾವ ಥರ ಇರಬೇಕು ಎಲ್ಲನೂ ನಾನು ನಿಮ್ಗೆ ಇವತ್ತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಬಂದು ನೀವು ಕರ್ಡ್ ತಿನ್ನೋದನ್ನು ಬಿಡಬೇಡಿ. ಯಾಕೆ ಅಂತಂದರೆ ಮೊಸರಲ್ಲಿ ಸಿಕ್ಕಾಪಟ್ಟೆ ಇದು ಗಟ್ಸ್ ಪವರ್ ಇಂಪ್ರೂವ್ ಮಾಡುವಂತಹ ಗುಡ್ ಬ್ಯಾಕ್ಟೀರಿಯಾ ಇದೆ. ಅದನ್ನು ನೀವು ಕಂಟಿನ್ಯೂಸ್ ಆಗಿ ತಿನ್ನುವಾಗ ನಿಮಗೆ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಿಮಗೆ ಒಂಥರ ಹೊಟ್ಟೆ ಬಂದು ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಿಸುತ್ತೆ. ಸೊ ಇದು ಬಂದು ನಿಮ್ಮ ಮಗುವಿನ ಬೆಳವಣಿಗೆಗೂ ಹೆಲ್ಪ್ಫುಲ್ ಆಗಿರುತ್ತೆ, ಸ್ಟ್ರೆಂಥನ್ನು ಕೊಡುತ್ತೆ, ಪ್ರೋಟೀನನ್ನು ಕೊಡುತ್ತೆ, ಗಟ್ಸ್ ಪವರ್ ಸೂಪರ್ ಆಗಿರುತ್ತೆ. ಸೊ 9th ಮಂತ್ ಅಲ್ಲಿ ಎಂಥವ್ರಿಗೂ ಜೀರ್ಣಕ್ರಿಯೆ ಕಮ್ಮಿ ಇರುತ್ತೆ, ಅಜೀರ್ಣ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ. ಸೊ ಆದ್ರೆ ನೀವು ಈ ಒಂದು ನೀವು ಮೊಸರನ್ನ ಅಂತವೆಲ್ಲ ತಿನ್ನೋವಾಗ ಏನಾಗುತ್ತೆ ಅಂದ್ರೆ ಒಂಥರ ಎನರ್ಜೆಟಿಕ್ ಆಗಿ ಲೈಟ್ ಆಗಿ ಫೀಲ್ ಮಾಡ್ತೀರ. ಎರಡನೇದು, ಡೈಲಿ ಒಂದೊಂದು ಎಗ್ ತಿನ್ನಿ. ಇದು ನಿಮಗೆ ಒಂದು ಪ್ರೋಟೀನ್ ಫುಲ್ ಪ್ಯಾಕ್ ನ್ಯೂಟ್ರಿಯಂಟ್ ಆದಂತಹ ಒಂದು ಊಟ ಅದು. ಸೊ ದಿನ ಒಂದೊಂದು ತಿನ್ನೋವಾಗ ಬಾಯ್ಲ್ಡ್ ಎಗ್ ಆಗಿರ್ಬೇಕು, ಯಾವುದೇ ಕಾರಣಕ್ಕೂ ಹಾಫ್ ಬಾಯ್ಲ್ ಆಮ್ಲೆಟ್ ಅವೆಲ್ಲ ಬೇಡ. ಬಾಯ್ಲ್ಡ್ ಫುಲ್ ಆಗಿ ಚೆನ್ನಾಗಿ ಕುಕ್ ಆಗಿರುವಂತ ಎಗ್ಗನ್ನ ನೀವು ಕನ್ಸ್ಯೂಮ್ ಮಾಡಿ. ಮತ್ತೆ ನಟ್ಸು, ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ನೀವೇನು ಮಾಡಬೇಕು, ನೈಟ್ ಮಲಗೋದಕ್ಕೂ ಮುಂಚೆ ಒಂದು 4 ಬಾದಾಮಿ ಬೀಜ, ನಾನು ಹೇಳೋ ಕೌಂಟಿಂಗಲ್ಲೇ ಹಾಕಿ ಸಾಕು, 4 ಬಾದಾಮಿ ಬೀಜ ಮತ್ತು ಒಂದು 4 ರಿಂದ 5 ಹಾಕ್ಕೊಳ್ಳಿ. ಇಟ್ಸ್ ಓಕೆ, ಚಿಕ್ಕ ಚಿಕ್ಕದಿತ್ತು ಅಂದರೆ ಒಂದು 5 ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು 4 ಹಾಕ್ಕೊಳ್ಳಿ. ಮತ್ತು ಒಂದು ಇಲ್ಲ 2 ವಾಲ್ನಟ್ಟು ಫುಲ್ ಬಿಚ್ಚಿಬಿಟ್ಟು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು, ಆಮೇಲೆ ಒಂದು 4 ಡೇಟ್ ಹಾಕ್ಕೊಳ್ಳಿ ಬೀಜ ಎಲ್ಲ ತೆಗೆದು, ಒಂದಿಷ್ಟು ಕುಂಬಳಕಾಯಿ ಬೀಜ. ನಿಮಗೆ ಕುಂಬಳಕಾಯಿ ಬೀಜ ಆನ್ಲೈನಲ್ಲಿ ಸಿಗುತ್ತೆ, ನೀವು ಬಂದು ಅದನ್ನು ಪಂಪ್ಕಿನ್ ಸೀಡ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿ ಆನ್ಲೈನ್ ಅಮೆಝಾನಲ್ಲೆಲ್ಲ ಸಿಗುತ್ತೆ, ಅದನ್ನು ತಗೊಳ್ಳಿ. ತೊಗೊಂಡ್ಬಿಟ್ಟು ಒಂದು 4 ಕ್ಯಾಶ್ಯೂನಟ್ಟು ಅಂದರೆ ಇದು ಗೋಡಂಬಿ ಬೀಜ. ಸೊ ಇಷ್ಟನ್ನು ನೀಟಾಗಿ ವಾಶ್ ಮಾಡಿ, ಒಂದ್ಸಲಿ ವಾಶ್ ಮಾಡಿಬಿಟ್ಟು ಒಂದಿಷ್ಟಪ್ಪ ಬೌಲಲ್ಲಿ ಸ್ವಲ್ಪ ಅದು ಮುಳುಗೋವರೆಗೂ ನೀರು ಹಾಕಿ ಕಂಪ್ಲೀಟಾಗಿ ಮುಚ್ಚಿಬಿಡಿ. ಸೊ ಬೆಳಗ್ಗೆ ಎದ್ದು ಬಾದಾಮಿ ಬೀಜದ ಸಿಪ್ಪೆ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತೆಗಿಯೋ ಹಾಗಿದ್ರೆ ತೆಕ್ಕೊಳ್ಳಿ ಆಪ್ಷನ್ ಅನ್ನೋದು. ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಬಿಟ್ಟು ಆ ಮಿಕ್ಸ್ಗೆ ಚೆನ್ನಾಗಿ ಬಾಯ್ಲ್ ಆಗಿರುವಂಥ ಮಿಲ್ಕನ್ನು ಒಂದು ಸ್ವಲ್ಪ ಹಾಕಿ ಬ್ರೌನ್ ಶುಗರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಡ್ಕೊಳ್ಳಿ. ಇದನ್ನು ನೀವು ಕುದಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು. ಸೊ ಇದರಿಂದ ನಿಮಗಾಗುವಂಥ ಬೆಸ್ಟ್ ಪ್ರಯೋಜನ ಏನಿರಬಹುದು ಗೊತ್ತಾ? ಸೊ ಇದರಿಂದ ಗಟ್ಸ್ ಪವರ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಏನಾಗುತ್ತೆ, ಮಗುಗೆ ಬೇಕಾಗಿರುವಂಥ ಹೆಲ್ತ್ ಸ್ಟ್ರೆಂತ್ ಎಲ್ಲನೂ ಸಿಗುತ್ತೆ, ಮತ್ತು ನಿಮಗೆ ಕೂದಲು ಉದುರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ, ಸುಸ್ತು ಫೀಲ್ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ, ಮೊಣಕಾಯಿ ಮೊಣಕಾಲು ನೋವು ಕಮ್ಮಿ ಆಗುತ್ತೆ, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಗೆ ಅವತ್ತಿನ ದಿವಸ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೀವು ಕೆಲಸಗಳು ಮಾಡ್ತಿರಲ್ಲ ಮನೇಲಿ, ಅವಾಗ ಅಷ್ಟು ಆಯಸ್ ಆಗುತ್ತೆ, ಪ್ರೆಗ್ನೆನ್ಸಿ ಕ್ಯಾರಿಂಗಲ್ಲಿ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ, ಅಂಥವೆಲ್ಲ ಕಡಿಮೆ ಆಗುತ್ತೆ. ಸೊ ಒಂದು ಲೋಟ ಬೆಳಗ್ಗೆ ನೀವೇನು ಹಾಲು ಹಾರ್ಲಿಕ್ಸ್ ಕುಡಿತೀರೋ ಅದ್ರ ಬದಲಾಗಿ ಇದನ್ನು ಕುಡೀರಿ, ಒಂದಿಷ್ಟು ಲೋಟ, ಒಂದು 200 ml ಅಷ್ಟು ಮಾಡ್ಕೊಂಡು ಕುಡಿದ್ಬಿಡಿ, ಖಂಡಿತವಾಗ್ಲೂ ಹೆಲ್ತ್ ಸೂಪರ್ವಾಗಿರುತ್ತೆ. 9th ಮಂತಲ್ಲಿ ಎನರ್ಜಿ ಫುಡ್ಗೆ ಬೆಸ್ಟ್ ಉದಾಹರಣೆ ಇದು. ನೆಕ್ಸ್ಟು ಸಪೋಟ ತಗೊಳ್ಳಿ, ಪೊಮಾಗ್ರಾನೆಟ್ ತಗೊಳ್ಳಿ, ದಾಳಿಂಬೆ ಹಣ್ಣು ಸಿಕ್ಕಾಪಟ್ಟೆ ಒಳ್ಳೆಯದು, ಸ್ಟ್ರೆಂತ್ ಬೂಸ್ಟರ್ ಆಗಿರುತ್ತೆ. ಅವೆಕಾಡೋಸ್ ತಗೊಳ್ಳಿ. ಅವೆಕಾಡೋ ಅಂದರೆ ಏನು ಅಂತ ಕೂಡ ಕೇಳ್ತೀರಾ, ಅವೆಕಾಡೋ ಅಂತಂದರೆ ಬೇರೆ ಏನೂ ಇಲ್ಲ, ಬೆಣ್ಣೆ ಹಣ್ಣು, ಅದನ್ನು ಬಂದು ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ. ನೀವು ಆರಾಮಾಗಿ ಅಂಥವೆಲ್ಲ ತೊಗೊಂಡು ತಿನ್ನಬೇಕು, ದಿನ ಅರ್ಧರ್ಧ ಹಣ್ಣು, ವಾರಕ್ಕೊಂದು 2 ಹಣ್ಣು ತಿಂದರೂ ಸಾಕು. ತಿಂದ್ಬಿಟ್ಟು ಚೆನ್ನಾಗಿ ನೀರು ಕುಡೀರಿ, ಮತ್ತು ಚೆನ್ನಾಗಿ ಮಜ್ಜಿಗೆ ತಗೊಳ್ಳಿ. ಸೊ ರೋಡ್ ಸೈಡ್ ಹೋಗುವಾಗ ನೀವು ಈ ಚಾಟ್ಸ್ ಅಂತೆ ಅವು ಇವು ತಿನ್ನೋದಕ್ಕಿಂತ ಎಳ್ನೀರು, ಮತ್ತು ಬಂದು ಕಬ್ಬಿನ ಹಾಲು ಇಂಥವೆಲ್ಲ ಕುಡಿಯೋದು ತುಂಬ ತುಂಬಾ ಒಳ್ಳೆಯದು. ಈ ತಾಟಿ ನುಂಗು ಇಂಥದ್ದೆಲ್ಲನೂ ಸೀಸನಲಾಗಿ ಏನು ಬರುತ್ತೋ ಅಂಥವೆಲ್ಲ ಚೆನ್ನಾಗಿ ಯಥೇಚ್ಛವಾಗಿ ತೊಗೊಳ್ಳುವಾಗ ನಿಮಗೆ ಹೆಲ್ದಿ ಬಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಎನರ್ಜೆಟಿಕ್ ಫುಡ್ ಅಂತ ಬಂದಾಗ ನಿಮಗೆ ಕೆಂಪಕ್ಕಿ ಅನ್ನ,
ರಾಗಿ ಗಂಜಿ, ರಾಗಿ ಮುದ್ದೆ. ಮತ್ತೆ ಸೊಂಟ ಚೆನ್ನಾಗಿ ಸ್ಟ್ರೆಂತ್ ಆಗಬೇಕು ಅಂತಂದ್ರೆ ಉದ್ದಿನ ಬೇಳೆ ಬರುತ್ತಲ್ವಾ, ಕರಿ ಉದ್ದಿನ ಬೇಳೆ, ಅದನ್ನು ಹುರಿದ್ಬಿಟ್ಟು ಒಂದು ಕಪ್ಪಷ್ಟು ಕರಿ ಉದ್ದಿನ ಬೇಳೆ ತಗೊಂಡ್ರೆ ಅರ್ಧ ಕಪ್ಪಷ್ಟು ಅಕ್ಕಿ ತಗೊಳ್ಳಿ, ಎರಡನ್ನು ಹುರಿದ್ಬಿಟ್ಟು ಒಂದು ಸಣ್ಣ ಒಂದು ಎರಡು ಮೂರು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಒಂದು ಎರಡು ಸ್ಪೂನ್ ಪೌಡ್ರಿಗೆ ಚೆನ್ನಾಗಿ ಒಂದು ಅರ್ಧ ಲೋಟ ನೀರು ಹಾಕಿ ಗಂಟಿಲ್ದಾಗ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ನೀರು ಅರ್ಧ ಲೋಟ ಹಾಲು ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ಈ ಮಿಕ್ಸ್ ಮಾಡ್ಕೊಂಡಿರೋ ಗಂಜಿಗೆ ಮಿಕ್ಸ್ನ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಕಮ್ಮಿ ಉರಿಯಲ್ಲಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನೋ ಬ್ರೌನ್ ಶುಗರೋ ಹಾಕ್ಕೊಂಡು ಕುಡಿ. ಇದು ನಿಮ್ಮ ಸೊಂಟಕ್ಕೆ ಸ್ಟ್ರೆಂತ್ ಕೊಡುತ್ತೆ, ನಿಮ್ಮ ಮಗುವಿನ ವೆಯ್ಟ್ ಗೈನ್ ಮಾಡುತ್ತೆ, ನಿಮಗೂ ವೆಯ್ಟ್ ಗೈನ್ ಆಗುತ್ತೆ, ಚೆನ್ನಾಗಿ ಹೆಲ್ದಿಯಾಗಿರ್ತೀರ. ಸಂಜೆ ಟೈಮಲ್ಲಿ ಒಂದು ಲೋಟ ಅಷ್ಟು ಕುಡಿದಾಗ ಸಖತ್ ಸ್ಟ್ರೆಂತ್ ಇರುತ್ತೆ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಆದಮೇಲೆ ಸೊಂಟ ನೋವು ಕಮ್ಮಿ ಆಗುತ್ತೆ. ಸೊ ಇಷ್ಟು ವಿಷಯಗಳನ್ನು ನೀವು ಫುಡ್ ವಿಷಯದಲ್ಲಿ ಮಾಡಬೇಕಾಗತ್ತೆ. ಮತ್ತು ನಾಟಿ ಕೋಳಿ ಸೂಪು, ಮಟನ್ ಸಾಂಬಾರ್, ಮಟನ್ ತಂದಿದ್ರೆ ಮಟನ್ದು ಬಂದು ನೀವು ಇದು ಕಾಲು ಸೂಪು ಮಾಡ್ಕೊಂಡು ಕುಡಿಯೋದು, ಇಲ್ಲ ಮಟನ್ದೇನೆ ಅದು ಕುದಿಸಿರುವಂತಹ ನೀರಿನ ಒಂದು ಸೂಪನ್ನು ಕುಡಿಯೋದು. ಮತ್ತು ಚೆನ್ನಾಗಿ ಫುಡ್ ತಗೊಳ್ಳಿ ಅಷ್ಟೇ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಬಿಸಿನೀರು ಕುಡಿರಿ. ಮೇಯ್ನಾಗಿ ತಣ್ಣೀರು ಬಿಟ್ಬಿಟ್ಟು ಬಿಸಿನೀರು ಎಷ್ಟು ಚೆನ್ನಾಗಿ ಕುಡಿತೀರೋ ನೀವು ಅಷ್ಟು ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮಗೆ. ದಿನ ನಿಂಬೆಹಣ್ಣಿನ ಜ್ಯೂಸು, ಇಲ್ಲ ಅಂತಂದರೆ ಆರೆಂಜ್ ಸಿಕ್ಕಿಲ್ಲ ಅಂದರೆ ಒಂದು ನಿಂಬೆಹಣ್ಣಿನ ಜ್ಯೂಸ್ ಕುಡ್ಕೊಳ್ಳಿ, ಇದೊಂದು ಬೆಸ್ಟ್ ಆಪ್ಷನ್, ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇಷ್ಟು ವಿಷಯಗಳನ್ನ ಮಾಡಿ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೊಳ್ಳಿ. ಡೈಲಿ ಒಂದು 15-20 ನಿಮಿಷ ವಾಕಿಂಗ್, ಒಂದು 10 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್, ಒಂದು 5-10 ನಿಮಿಷ ಬಟರ್ಫ್ಲೈ ಎಕ್ಸಸೈಸಸ್ಗಳು ಮಾಡ್ಕೊಳ್ಳಿ. ಬಟರ್ಫ್ಲೈ ಎಕ್ಸಸೈಸ್ ಯಾರು ಮಾಡಬಾರ್ದು ಅಂತಂದರೆ ಲೋಲಿಂಗ್ ಪ್ಲ್ಯಾಸೆಂಟ್ ಆಗಿರೋರು, ಹೊಲಿಗೆ ಹಾಕ್ಸ್ಕೊಂಡಿರೋರು ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆ? ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ವಿಷಯಗಳು ನೀವು ಪ್ರೆಗ್ನೆನ್ಸಿ 9th ಮಂತಲ್ಲಿ, ಇನ್ನೊಂದು ಡಿಲಿವರಿ ಇನ್ ಸ್ವಲ್ಪ ದಿವಸ ಇದೆ, 20 ದಿವಸ ಇದೆ ಅನ್ನೋರು ಇಷ್ಟು ವಿಷಯಗಳನ್ನು ಮಾಡ್ಕೊಳ್ಳಿ. 8-9 ಬಿದ್ದಮೇಲೇ ಈ ಕೆಲಸವನ್ನು ನೀವು ಮಾಡಿ. ಒಂದು ಸ್ಕ್ಯಾನ್ ಇರುತ್ತೆ, ಗ್ರೋತ್ ಸ್ಕ್ಯಾನ್, ಅದನ್ನು ಮಾಡಿಸ್ಕೊಳ್ಳಿ. ಇದರಲ್ಲಿ ಮಗುವಿನ ಬೆಳವಣಿಗೆ, ಮಗುವಿನ ವೆಯ್ಟ್, ಮಗುವಿನ ಪೊಸಿಷನ್, ಪ್ಲ್ಯಾಸೆಂಟ ಪೊಸಿಷನ್, ಮಗುವಿನ ಸುತ್ತ ಇರುವಂಥ ನೀರಿನ ಅಳತೆ, ಮತ್ತು ನಿಮ್ಮ ಗರ್ಭಕೋಶ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗಿದೆ ಅಂದರೆ ಡಿಲೇಟ್ ಆಗಿದೆ, ಮತ್ತು ನಿಮ್ಗೆ ಯಾವಾಗ ಡಿಲಿವರಿ ಆಗಬಹುದು, ನಾರ್ಮಲ್ ಆಗುತ್ತಾ, ಸಿಸೆಕ್ಷನ್ ಆಗುತ್ತಾ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಸೊ ನಿಮಗೆ 7th ಮಂತಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದರೆ, 8th ಮಂತಲ್ಲಿ ಬಿಗಿನಿಂಗಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದರೆ 9th ಮಂತಲ್ಲಿ ಬಂದು ಮಗು ತಿರುಗಿರುತ್ತೆ, ತಿರುಗೋಕ್ಕೆ ಚಾನ್ಸ್ ಇರುತ್ತೆ, ಓಕೆ? ಸೊ ಇಷ್ಟು ವಿಷಯಗಳನ್ನ ಮಾಡ್ಕೊಳ್ಳಿ, ಆರೋಗ್ಯವಾಗಿರ್ತೀರಾ. ಮತ್ತು ಎಣ್ಣೆ ಸ್ನಾನ ಮಾಡ್ಕೊಳ್ಳಿ, ವಾರಕ್ಕೆ ಒಂದೆರಡು ಸಲ ಅಭ್ಯಂಜನ ಸ್ನಾನ, ಎಣ್ಣೆ ಅಭ್ಯಂಜನ ಅಂತ ಹೇಳ್ತಾರೆ. ಬಾಡಿಗೆಲ್ಲ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ, ಹೊಟ್ಟೆಗೆ ಮಾಡಿ, ಸೊಂಟದ ಭಾಗಕ್ಕೆ, ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ಗೆ ಎಲ್ಲನೂ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಮೈ ಮೇಲೆ, ಸೊಂಟದ ಮೇಲೆ ಹಾಕ್ಕೊಳ್ಳಿ, ಹೊಟ್ಟೆ ಮೇಲೆ ಬೇಡ. ಯಾವುದೇ ಕಾರಣಕ್ಕೂ ಹೊಟ್ಟೆ ಮೇಲೆ ಬೆಚ್ಚಗಿರೋ ನೀರಲ್ಲೇ ವಾಶ್ ಮಾಡಬೇಕು, ಸೊಂಟದ ಮೇಲೆ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹೊಟ್ಟೆ ಮೇಲೆ ನಿಮಗೆ ಉರಿ ಇದೆ, ನವೆ ಇದೆ ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇಲ್ಲಾಂದರೆ ಆಲೋವೆರಾ ಜೆಲ್ಲು. ಆಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ನನಗೆ ತುರ್ಕೆ ಜಾಸ್ತಿ ಆಯಿತು ಅಂತ ಕಮೆಂಟ್ ಮಾಡಿದರು. ಆಲೋವೆರಾ ಜೆಲ್ ಅಂದರೆ ಗಿಡದಲ್ಲಿರೋದು ಎತ್ಕೋಬಾರ್ದು, ಅಂಗಡಿಯಲ್ಲಿ ಸಿಕ್ಕೋ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡಬೇಕು. ಅಡ್ಜಸ್ಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅದು. ಮತ್ತು ಒಂದು ಸ್ವಲ್ಪ ಬೇವಿನ ಸೊಪ್ಪಿನ ರಸ ಮತ್ತು ಅರಶಿನ ಪುಡಿ ಮಿಕ್ಸ್ ಮಾಡಿ ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಹೊಟ್ಟೆ ಕ್ಲೀನಾಗಿ ನೀಟಾಗಿ ಸ್ನಾನ ಮಾಡೋ ವಾಶ್ ಮಾಡಿಕೊಂಡ್ರೆ ನಿಮಗೆ ನವೆ, ತುರ್ಕೆ, ಸ್ಟ್ರೆಚ್ ಮಾರ್ಕ್ಸ್ದು ಎಲ್ಲನೂ ಕಮ್ಮಿ ಆಗುತ್ತೆ. ಮತ್ತು ಸ್ಟ್ರೆಂತ್ ಫುಡ್ ತಗೊಳ್ಳಿ. ಮತ್ತು ನಾನು ಹೇಳೋದನ್ನು ಮರೆತೆ, ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸಾಂಬಾರು 9th ಮಂತಲ್ಲಿ ತಗೊಳ್ಳಿ. ಸೊ ಇದು ನಿಮಗೆ ಕ್ಯಾಲ್ಶಿಯಂ ರಿಚ್ ಆಗಿ ಕೊಡುತ್ತೆ, ಚೆನ್ನಾಗಿ ನಿಮಗೆ ಮೆಗ್ನೀಷಿಯಂ ಕೊಡುತ್ತೆ, ಐರನ್ ಕಂಟೆಂಟ್ ಚೆನ್ನಾಗಿ ಕೊಡುತ್ತೆ, ಒಂಥರ ವೃದ್ಧಿ ಆಗುತ್ತೆ ಬ್ಲಡ್ ಎಲ್ಲನೂ, ನಿಮಗೆ ನಾರ್ಮಲ್ ಡೆಲಿವರಿಗೆ ಒಳ್ಳೆ ಸ್ಟ್ರೆಂತ್ ಬೂಸ್ಟರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, 9th ಮಂತಲ್ಲಿ ಏನೇನು ಮಾಡಬೇಕು ಮೇಯ್ನಾಗಿ ಹೇಳಿದ್ದೀನಿ. ಮತ್ತು ದಾಂಪತ್ಯ ಇರಬಾರ್ದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಅದನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್.